ಆತ್ಮೀಯ ವಿದ್ಯಾರ್ಥಿಗಳೇ, ಕಾನೂನು ಕನ್ನಡದ ಎರಡನೇ ಘಟಕದ ಕವಿತೆಗಳಲ್ಲಿ 11ನೇದು ಹಕ್ಕು ಕವಿತೆ. ಹಕ್ಕು ಕವಿತೆಯ ಕರ್ತೃ KS ನಿಸರ್ ಅಹಮದ್. ನಿತ್ಯೋತ್ಸವ ಕವಿತೆಯೆಂದೇ ಪ್ರಚಾರಿತರಾಗಿದ್ದ ನಿಸರ್ ಅಹಮದ್ ಬೆಂಗಳೂರು ಜಿಲ್ಲೆಯವರೇ ಆಗಿದ್ದರು. ಮೂಲತಃ ಬೆಂಗಳೂರದಲ್ಲೇ ವಾಸವಾಗಿದ್ದರು. ಭೂಗರ್ಭಶಾಸ್ತ್ರದಲ್ಲಿ ಪದವಿ ಪಡೆದಿದ್ದ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. 2006-07 ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇವರ ಕವಿತೆಗಳು ತೀರಾ ಸರಳವಾಗಿದ್ದವು. ವಾಚಕರ ಹೃದಯದೊಂದಿಗೆ ಮಾತನಾಡಿಸಿಕೊಂಡು ಹೋಗುತ್ತಿರುವಂತೆಯೇ ಭಾಷವಾಗುತ್ತಿದ್ದವು. ಇವರ ಕಾವ್ಯ ಮಾರ್ಗ ನವೋದಯ ಮತ್ತು ನವ್ಯದಲ್ಲೆರಡರಲ್ಲೂ ರಚಿತವಾಗಿದ್ದನ್ನು ಕಾಣಬಹುದು. ಇವರ ಕವಿತೆಗಳು ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ಮನಸ್ಸು ಗಾಂಧಿ ಬಜಾರು, ನಿತ್ಯೋತ್ಸವ, ಜೋಗದ ಸಿರಿ ಬೆಳಕಿನಲ್ಲಿ ಮೊದಲಾದ ಕವಿತೆಗಳನ್ನು ರಚಿಸಿದ್ದರು. ಈಗ ಮೊನ್ನೆಯಷ್ಟೇ ಇವರು ನಿಧನರಾದರು. ಪ್ರಸ್ತುತ ಕಾನೂನಿನ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನದ ದೃಷ್ಟಿಯಿಂದ ಹಕ್ಕು ಕವಿತೆಯನ್ನು ನಿಮಗೆ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ. ಅವರ ಹಕ್ಕು ಕವಿತೆ ಈ ರೀತಿ ಇದೆ, ಅದನ್ನು ಪ್ರಸ್ತುತಪಡಿಸುತ್ತೇನೆ. ನನ್ನ ಕಾಂಪೌಂಡಲ್ಲಿ ನಾನು ಬೆಳೆಸಿದ ತೆಂಗು ನೋಡುವು ನೋಡುತ್ತಿದ್ದಂತೆ ಎತ್ತರ ಬೆಳೆದಿದ್ದು ಗೊತ್ತಿದ್ದರೂ ಬಿರುಬಿಸಿಲಿನಲ್ಲೊಮ್ಮೆ ಮನೆಗೆ ಬರುವಾಗೆ ರಸ್ತೆಗೂ ಅದು ನೆರಳು ಚೆಲ್ಲಿದ ಹರಿವಾದದ್ದು. ಆ ನೆರಳಲ್ಲಿ ನಿಂತ ಯಾರದೋ ಕಾರು ಕಂಡಾಗಲೇ ಅರೆ ಎಂದು ಒಂದು ಕ್ಷಣ ಆಶ್ಚರ್ಯಪಟ್ಟೆ. ಆಲೋಚಿಸಿದೆ, ನೆರಳು ನನ್ನ ಮರದ್ದು, ನಿಲ್ಲಿಸಬೇಡಯ್ಯ, ಕಾರು ಅಂದರೆ ತಪ್ಪೆ. ಅದರ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ. ದಬಾಯಿಸಿದರೆ ಹವ ಹೀಗೆ ಬೆಪ್ಪೆ. ತೆಂಗು ನಿನ್ನದಿರಬಹುದು, ಅದರ ನೆರಳು ನಿನ್ನದಾ? ದಿನ ಬೆಳಗಾದರೆ ಗರಿಗಳಲ್ಲಿ ಹರಳುವ ಅಕ್ಕಿ ನಿನ್ನದಾ? ಅದರ ಕಿಚಪಿಚ, ಹಲೆಯುವ ಹವೆ, ಹೊಳೆಯುವ ಕಿರಣ, ತೂಗುವ ಚಂದ್ರ ನಿನ್ನದ? ಇದು ಸಾರ್ವಜನಿಕ ರಸ್ತೆ, ನಿಲ್ಲಿಸಲು. ಅಲ್ಲಿ ಚೆಲ್ಲಿದ ನೆರಳು ನನ್ನದೆನ್ನಲು ಹಕ್ಕುಂಟು. ಅಲ್ಲಿ ಚೆಲ್ಲಿದ ನೆರಳು ನನ್ನದೆನ್ನಲೂ ಹಕ್ಕುಂಟು. ಅಲ್ಲದೆ ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ, ಹಾಗಾಗಿ ಸಂಚಾರಕ್ಕೆ ಅಡಚಣೆ. ಕತ್ತರಿಸು ಮರವನೆಂದರೆ ಎಲ್ಲಿದೆ ನನ್ನಲ್ಲಿ ಜವಾಬು? ಕ್ಷಣದಿಗಿಲಾಗಿ ಕಾರಲ್ಲಿ ಯಾರೂ ಇಲ್ಲದು ಖುಷಿಯಾಗಿ ನೆರಳ ನೋಡದೆ ಬರೀ ಕಾರಿನಂದವ ಮೆಚ್ಚುತ್ತ ಸರಸರ ಒಳಗೆ ನಡೆದೆ. ಕವಿತೆ ಸಾಮಾನ್ಯವಾಗಿ 4 ಹಂತದ ಹಿನ್ನೆಲೆಯಲ್ಲಿ ಪ್ರಚಾರಗೊಂಡಿದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ, ಕವಿ ಸಹಜವಾಗಿ ಮನುಷ್ಯ ಸ್ವಭಾವದಲ್ಲಿ ಮೂಡುವ ಎಲ್ಲ ಥರದ ಭಾವನೆಗಳೊಂದಿಗೆ ತನ್ನ ಮುಕ್ತತೆಯನ್ನು ಹಂಚಿಕೊಂಡಿದ್ದಾನೆ. ಈ ಮುಕ್ತತೆಯಲ್ಲಿ ಅವನು ಸ್ವಭಾವತಃ ಭೌತಿಕ ಜಗತ್ತಿನಲ್ಲಿ ಕಾಣಸಿಗುವಂತಹ ಕೆಲವು ಐಶ್ವರ್ಯಗಳು, ಸಂಪತ್ತಿನ ಸಂಕೇತಗಳನ್ನು ಕಾಣಬಹುದು. ಐಶ್ವರ್ಯ ಸಂಕೇತಗಳ ಸಂಕೇತವನ್ನು ನೋಡೋದಾದರೆ, ಪ್ರಸ್ತುತ ಕಾವ್ಯದಲ್ಲಿ ಕಾರೊಂದು ನಿಂತಿರುವ ಘಟನೆ ಅವರಿಗೆ ಕಾಣಿಸುತ್ತೆ ಅನ್ನೋದು. ಕಾರು ಒಂದು ಭೌತಿಕವಾದದ್ದು, ಆದರೆ ಭೌತಿಕ ಅಂದಾಗ ಮನುಷ್ಯನೂ ಅಷ್ಟೇ ಮುಖ್ಯನಾಗುತ್ತಾನೆ. ಮನುಷ್ಯ ಸ್ವಭಾವದಲ್ಲಿ ಮೂಡುವ ಭಾವನೆಗಳು ಅಂದರೆ ಅದು ಸಂಪತ್ತು. ಸಂಪತ್ತು ಒಂದು ಅವನ ಸ್ವಭಾವತಃ ಗುಣ. ಸಂಪತ್ತನ್ನು ಗಳಿಸುವಷ್ಟು ತನ್ನನ್ನು ಹೇಗೆ ನಿರೂಪಿಸಬಹುದು ಅನ್ನುವಂಥದ್ದನ್ನು ಮಾನದಂಡವಾಗಿ ಇಟ್ಟು ಹೇಳುತ್ತಾರೆ. ಇಲ್ಲಿ ಕಾರು ನಿಲ್ಲಿಸಿರುವುದು ಒಂದು ಬಗೆಯ ಚಿಂತನೆಯಾದರೆ, ಅದು ಯಾವ ಜಾಗದಲ್ಲಿ ಎನ್ನುವುದು ಅಷ್ಟೇ ಸಮಸ್ಯಾತ್ಮಕ ಪ್ರಶ್ನೆಯಾಗಿದೆ. ಕಾರು ಅದು ಭೌತಿಕ ವಸ್ತು ಆದದ್ದು ಆ ಒಡೆಯ ಮಾತ್ರ ಅದಕ್ಕೆ ಅದರ ಸ್ಥಾನಕ್ಕೆ ಅದರ ಜಾಗಕ್ಕೆ ನಿರೂಪಿಸಬೇಕು. ಆದರೆ ಆ ಕಾರು ನಿಂತಿರುವುದು ಮರದ ನೆರಳಲ್ಲಿ. ಆ ಮರದ ನೆರಳಾದರೂ ಯಾವುದು? ತೆಂಗು.
ತೆಂಗಿನ ಮರದ ಕೆಳಗೆ ನಿಂತಿರುವ ಕಾರು ಯಾರದೆಂಬ ಆಲೋಚನೆಯಲ್ಲಿ ಮತ್ತು ಅದರ ನೆರಳನ್ನ ಕೊಡುವಂತಹ ತನ್ನ ಕಾಂಪೌಂಡಿನಲ್ಲೇ ಬೆಳೆಸಿದ ತೆಂಗು ಅದರಿಂದ ನೆರಳು ಪಡಿತಿದೆ ಎನ್ನುವ ಅನುಭವ ಆತನಿಗಾಗತ್ತೆ. ಹಾಗಾದರೆ ಆತನಿಗಾದ ಅನುಭವದ ನೆಲೆಗಟ್ಟಿನಲ್ಲಿ ಮನುಷ್ಯ ಸ್ವಭಾವತಃದಲ್ಲಿ ನನ್ನ ನೆರಳಲ್ಲಿ ಬಂದು ನಿಂತಿರುವ ಕಾರು ಯಾರಿರಬಹುದು, ಇದನ್ನು ತೆಗೆದು ಆಚೆ ಅಥವಾ ಇನ್ನೆಲ್ಲೋ ನಿಲ್ಲಿಸಿಕೋ ಎಂದು ಹೇಳಬಹುದೇನೋ ಅನ್ನುವ ಕಾರಣಕ್ಕಾಗಿ ತನ್ನನ್ನು ತನ್ನ ಸ್ವಾಭಿಮಾನದ ಮತ್ತು ಸ್ವಭಾವತಃ ಗುಣದಿಂದ ತನ್ನ ಅಕ್ಕನ್ನು ಪ್ರಸ್ತಾಪಿಸುವ ನೆಲೆಗೆ ಮುನ್ನುಗ್ಗುತ್ತಾನೆ. ಅದು ಅವನ ಮನದೊಳಗಿನ ಚಿಂತನೆ. ಆ ಕಾರಣಕ್ಕಾಗಿಯೇ ಹೇಳುತ್ತಾನೆ, ನನ್ನ ಕಾಂಪೌಂಡಿನಲ್ಲಿ ನಾನೂ ಬೆಳೆಸಿದ ತೆಂಗು ನೋಡು ನೋಡುತ್ತಿದ್ದಂತೆ ಎತ್ತರ ಬೆಳೆದದ್ದು. ಹಾಗಾದರೆ ಎತ್ತರ ಬೆಳೆದಿದ್ದ ಆ ಮರದಿಂದ ಸಹಜವಾಗಿ ಅದರ ನೆರಳು ಚಾಚಿತ್ತು. ಆ ನೆರಳು ಚಾಚಿತ್ತು ಸಂದರ್ಭಕ್ಕನುಗುಣವಾಗಿ ಬಿರುಬಿಸಿಲಿನಲ್ಲಾದ್ದರಿಂದ ಆ ಕಾರನ್ನು ಅಲ್ಲಿ ನಿಲ್ಲಿಸುವ ಕಾರಣಕ್ಕಾಗಿ ಅಲ್ಲಿ ನಿಂತಿರುವುದನ್ನು ಕಂಡು ಗಮನಿಸಿದ್ದಕ್ಕಾಗಿ ಅದು ಈ ಚಿಂತನೆ ವ್ಯಕ್ತವಾಗಿದೆ ಎಂದು ಆ ಹಿನ್ನೆಲೆಯಲ್ಲಿ ನೋಡುವುದಾದರೆ ಆತನ ಅನುಭವಕ್ಕೆ ನಿಲುಕಿದ್ದು ತನ್ನ ಕಾಂಪೌಂಡಿನಲ್ಲಿ ಆ ಮರದ ನೆರಳಲ್ಲಿ ನಿಂತಿರುವ ಕಾರು ಯಾರದೆಂಬ ಪ್ರಶ್ನೆ ಅನ್ನುವಂಥದ್ದು. ಆ ಪ್ರಶ್ನೆಯ ಮಾರ್ಗದಂಡವಾಗಿ